ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಮ್ಯಾ ಮಂಡ್ಯ ಹುಡುಗಿ. ಎಲ್ಲರೂ ಹೋಗಿದ್ದೀರಾ? ಇವಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ಸೂಪರಾಗಿದ್ದೀವಿ. ಇವತ್ತು ಮಾರ್ನಿಂಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈ ವ್ಲಾಗ್ ಹೇಗೆಲ್ಲ ಹೋಗುತ್ತೆ ನೋಡೋಣ ಬನ್ನಿ. ಈ ವ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆದರೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಅಮೌಂಟ್ ಆಗೋಲ್ಲ, ಏನಿಲ್ಲ, ಫ್ರೀಯಾಗಿ ನೀವು ಸಬ್ಸ್ಕ್ರಿಪ್ಷನ್ನ ತೊಗೋಬೋದು, ಯಾವುದೇ ಅಮೌಂಟ್ ಇರೋದಿಲ್ಲ. ಜಸ್ಟ್ ನೀವು ನನ್ನ ಚಾನಲ್ ಪಕ್ಕದಲ್ಲೇ ಸಬ್ಸ್ಕ್ರೈಬ್ ಅಂತ ಬರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ. ಆಗ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಆಗ ತಕ್ಷಣ ನೀವು ನನ್ನ ವೀಡಿಯೋನ ನೋಡ್ಬೋದು, ನನಗೆ ಸಪೋರ್ಟ್ ಮಾಡ್ಬೋದು ಅಂತ ಕೇಳ್ಕೊತೀನಿ. ಈಗ ತುಂಬ ಜನ ವೀಡಿಯೋಸ್ ಮಾಡ್ತಿದ್ದಾರೆ, ತುಂಬ ಜನ ಯೂಟ್ಯೂಬ್ ಬ್ಲಾಗ್ಗಳು ಮಾಡ್ತಾ ಇದ್ದಾರೆ, ಹಾಗೆ ಅವ್ರ ಜೊತೇಲಿ ನಾವು ಕೂಡ ಬೆಳ್ಕೊಂಡು ಹೋಗೋಣ ಅಂತ ಅಷ್ಟೇ. ನಿಮ್ಗಳ ಸಪೋರ್ಟ್ ಇಲ್ಲ ಅಂದರೆ ನಾವೇನು ಮಾಡೋದಕ್ಕಾಗಲ್ಲ. ನೀವು ವ್ಯೂವರ್ಸ್ನೇ ನಮಗೆ ಮುಖ್ಯ. ವ್ಯೂವರ್ ಸಪೋರ್ಟ್ ಎಷ್ಟು ಮುಖ್ಯ ಅಂದರೆ, ವ್ಯೂಸ್ ಬಂದೇ ಇಲ್ಲ ಅಂದರೆ ನಾವು ವಿಡಿಯೋ ಮಾಡಿನೂ ಏನು ಪ್ರಯೋಜನ ಇಲ್ಲ ಅಲ್ವಾ. ಅದಕ್ಕೋಸ್ಕರ ಪ್ಲೀಸ್ ಪ್ಲೀಸ್, ಯಾರೆಲ್ಲ ನೋಡ್ತಾ ಇದ್ದೀರಾ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರೋ ಹಾಲ್ ಅನ್ನೋ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಿಮಗೆ ಫಸ್ಟ್ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆಗ ತಕ್ಷಣ ನೀವು ವಿಡಿಯೋನ ನೋಡ್ಬೋದು. ಮತ್ತು ಇವಾಗ ಹೇಳಬೇಕು ಅಂದರೆ, ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ, ಮಕ್ಕಳು ಪುಳಿಯೋಗರೆ ಎಲ್ಲ ತಿನ್ಕೊಂಡು ಪುಳಿಯೋಗರೆಗೆ ಬಾಕ್ಸಿಗೂ ಕೂಡ ಪುಳಿಯೋಗರೆ ಮಾಡಿದ್ದೆ, ಪುಳಿಯೋಗರೆನ ತಿನ್ಕೊಂಡು ಹೋದರು. ನನಗೆ ಎಮ್ ಟಿ ಆರ್ಗಿಂತ ಅಯ್ಯಂಗರ್ ಪುಳಿಯೋಗರೆ ಅಂದರೆ ತುಂಬ ಇಷ್ಟ, ತುಂಬ ಚೆನ್ನಾಗಿರುತ್ತೆ ಅಯ್ಯಂಗರ್ ಪುಳಿಯೋಗರೆ. ಒಂಥರ ಟೇಸ್ಟೇ ಒಂಥರ ಚೆನ್ನಾಗಿರುತ್ತೆ ಅದು ಪುಳಿಯೋಗರೆ. ಅದರಿಂದ ನಾನು ಜಾಸ್ತಿ ಎಮ್ ಟಿ ಆರ್ ತೊಗೊಬರಲ್ಲ, ಅಯ್ಯಂಗರ್ ಪುಳಿಯೋಗರೆನೇ ಮಾಡ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಇನ್ನು ಕೆಲಸಗಳೆಲ್ಲ ಬಾಕಿ ಇದೆ, ಕೆಲಸಗಳೆಲ್ಲ ಮಾಡ್ಕೋಬೇಕು. ಕೆಲಸಗಳ ಜೊತೆಗೇ ಹಾಗೇ ವಿಡಿಯೋನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಹೇಗೆಲ್ಲ ಹೋಗುತ್ತೆ ನೋಡೋಣ ಬನ್ನಿ. ಬನ್ನಿ, ನಮ್ಮ ಫಿಶ್ ಟ್ಯಾಂಕ್ ತೋರಿಸಿ ತುಂಬ ದಿನ ಆಯ್ತಲ್ವ. ನಮ್ಮ ಫಿಶ್ ಟ್ಯಾಂಕ್ಗೆ ಮತ್ತೆ 3 ಜನ ಹೊಸಬ್ರು ಮೆಂಬರ್ಸ್ ಆ್ಯಡ್ ಆಗಿದ್ದಾರೆ, ತೋರಿಸ್ತೀನಿ ಅವರನ್ನು ಕೂಡ ಹೇಗಿದ್ದಾರೆ ಅಂತ. ಅದು ಮಂಜು ಬರ್ತಡೇ ದಿನ, ಅವ್ರ ನೆನಪಿರುತ್ತೆ ಅಂತ ಹೇಳ್ಬಿಟ್ಟು ಮಂಜು ಬರ್ತಡೇ ದಿನ ಒಂದು ಫಿಶು ಪ್ಯಾರೆಟ್ ಫಿಶ್ ಜೊತೆದು ಒಂದು ಸತ್ತೋಯ್ತಲ್ವಾ, ಅದಕ್ಕೇ ಅದು ಒಂಟಿ ಇರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇನ್ನು 3 ಪೇರ್ ತೊಗೊಂಡು ಬಂದ್ವಿ. 3 ಪೇರ್ ಅಲ್ಲ, 3 ಫಿಶ್ ತೊಗೊಂಡು ಬಂದ್ವಿ ಅಂದರೆ ಇದಕ್ಕೆ ಒಂದು ಪೇರು ಮತ್ತು ಅದು ಇನ್ನೊಂದು ಜೊತೆ ಒಂದು ಪೇರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಮತ್ತೆ 3 ಫಿಶ್ ತೊಗೊಂಡು ಬಂದಿದ್ವಿ. ಬನ್ನಿ ತೋರಿಸ್ತೀನಿ ಅವು ಹೇಗಿದ್ದಾವೆ ಅಂತ. ನೋಡಿ ಫ್ರೆಂಡ್ಸ್, ನಮ್ಮ ಗುಲಾಬಿ ಗಿಡದಲ್ಲೇ ಒಂದು ಹೂವು ಬಿಟ್ಟಿದೆ. ರೋಸ್ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ, ನನಗಂತೂ ತುಂಬ ಖುಷಿಯಾಗ್ತಾ ಇದೆ. ಇದು 3ನೇ ಹೂವು ಅನಿಸುತ್ತೆ ನಾನು ಈ ಗಿಡ ತೊಗೊಂಡ್ಮೇಲೆ ಬಿಟ್ಟಿರೋದು. ಒಂದೊಂದೇ ಬಿಡ್ತಾ ಇರುತ್ತೆ, ಇನ್ನು ಚಿಕ್ಕ ಗಿಡ ಅಲ್ವಾ, ನಿಧಾನಕ್ಕೆ ಒಂದೊಂದೇ ಬಿಡುತ್ತೆ. ಮೊನ್ನೆ ತುಂಬ ಇನ್ನೂ ಮೊಗ್ಗಾಗಿತ್ತು, ಇವತ್ತು ತುಂಬ ಚೆನ್ನಾಗಿ ಅರಳಿದೆ. ಗಿಡದಲ್ಲಿ ಕೀಳೋದು ಬೇಡ, ಹಂಗೆ ನೋಡೋಕೆ ಖುಷಿಯಾಗುತ್ತೆ. ಬಟ್ ಗಿಡದಲ್ಲೇ ಸುಮ್ಮನೆ ಬಿಟ್ಟರೂ ಕೂಡ ಎಲ್ಲ ಉದುರೋಗ್ಬಿಡುತ್ತೆ, ಅದ್ರ ಬದಲು ದೇವ್ರ ಫೋಟೋಗಾದರೂ ಇಡೋಣ ಅಂತ ಹೇಳ್ಬಿಟ್ಟು ಮನಸ್ಸಿಲ್ಲ ಕಟ್ ಮಾಡೋದಕ್ಕೆ, ಆದರೂ ಮನಸ್ಸಿಲ್ಲದೆ ಕಟ್ ಮಾಡಿದೆ. ಬಾಬಾ ಫೋಟೋಗೆ ಇಡೋಣ ಅಂತ, ಬಾಬಾಗೆ ಈ ಥರ ಕಲರ್ ಹೂವು ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ನಾನು ಬಾಬಾಗೆ ರೋಸ್ ಇಡೋಣ ಅಂತ ಹೇಳ್ಬಿಟ್ಟು ಇವಾಗ ಕಟ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಅದಕ್ಕೆ ಒಂದು ಇದಿರಲಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿಕೊಂಡೆ. ನನಗಂತೂ ತುಂಬ ಇಷ್ಟ ಹೂವುಗಳು. ನೋಡಿ ಬಾಬಾ ಫೋಟೋಗೆ ಪೂಜೆ ಮಾಡಿ ಹೂವು ಇಟ್ಟಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಫೋಟೋದಲ್ಲಾದರೂ ಇದ್ದರೆ ನೆಕ್ಸ್ಟು ಮತ್ತೆ ಅದನ್ನು ತೆಗೆದುಬಿಟ್ಟು ಮತ್ತೆ ಪಾಟ್ ಒಳಗಡೆ ಹಾಕ್ತೀನಿ, ಇಲ್ಲ ಅಂತಂದರೆ ಸುಮ್ಮನೆ ಉದುರೋದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಹೂವು, ಅದಕ್ಕೇ ಫೋಟೋಗಿಟ್ಟೆ. ನೋಡಿ ಪೂಜೆ ಮಾಡಿದ್ನಲ್ಲ, ಎಷ್ಟು ಚೆನ್ನಾಗಿ ಬಾಬಾ ಫೋಟೋಗೆ ಚೆನ್ನಾಗಿ ಕಾಣಿಸ್ತೈತೆ, ಅದಕ್ಕೆ ಒಂದು ಇರಲಿ ಅಂತ ಹೇಳ್ಬಿಟ್ಟು ಒಂದು ಕ್ಲಿಪ್ಪಿಗೆ ತೊಗೊಂಡೆ. ನೋಡಿ ಫ್ರೆಂಡ್ಸ್, ಇವರೇ ನಮ್ಮ ಹೊಸ ಮೆಂಬರ್ಸು. ಇವರು ಇವರು ಮತ್ತು ಇವರು ಇವ್ರು 3 ಜನನೂ ಇವಾಗ ಹೊಸ ಮೆಂಬರ್ಸು. ಇವ್ರಿಗೆ ಗೊತ್ತಲ್ಲ ಹಳೆ ಇವರು. ಇವ್ರು ಬಂದ ಹಾಲೆ ಒಂದು 6 ಇಯರ್ಸೇ ಆಗಿದೆ ಅನಿಸುತ್ತೆ, 6 ಇಯರ್ಸ್ ಓಲ್ಡ್ ಅವರು. ಇವರೆಲ್ಲ ನ್ಯೂ ಮೆಂಬರ್ಸ್ ಇವಾಗ ನಮ್ಮ ಮನೆಗೆ. ನೋಡಿ ನಾನು ಫುಡ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹಾಗೆ ಓಡಾಡ್ತಾ ಇದ್ದಾರೆ. ನೋಡಿ ಇವಾಗ ಇವ್ರು ಬರ್ತಾರೆ ಈ ಕಡೆ. ನಾವು ಹೇಗೆ ಕೈ ಆಡಿಸ್ತೀವೋ ಹಾಗೇ ಒಂದೊಂದ್ಸಲ ರಿಯಾಕ್ಟ್ ಮಾಡುತ್ತೆ. ಒಂದೊಂದು ನೋಡಿ ಈಗ ಬರ್ತಾ ಇದೆ. ನೋಡಿ ಫುಡ್ ಹಾಕ್ತೀನಿ ಅಂತಂದರೆ ಆ ಥರ ಮಾಡುತ್ತೆ. ಈಗ ನೋಡಿ ಫುಡ್ ಹಾಕಿದ್ರೆ ಅವಕ್ಕೆ ಎಷ್ಟು ಖುಷಿಯಾಗುತ್ತೆ ಅಂತ. ಫುಡ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಬಂದುಬಿಟ್ಟು ಈಗ ಕಾಯ್ತಾ ಇದ್ದಾವೆ. ನನಗಂತೂ ಫಿಶ್ ಅಂದರೆ ತುಂಬ ತುಂಬಾ ಇಷ್ಟ, ಸಿಕ್ಕಾಬಿಟ್ಟೆ ಫಿಶ್ ಇಷ್ಟ. ಅದಕ್ಕೋಸ್ಕರ ನಾವು ಮಕ್ಕಳನ್ನ ಹೇಗೆ ಕೇರ್ ಮಾಡ್ತೀವೋ ಫಿಶ್ನು ಕೂಡ ಹಾಗೆ ಕೇರ್ ಮಾಡ್ತೀವಿ. ಆ ಮಡಕೆನ ನಾನು ಆ ಕಡೆ ಮುಖ ಮಾಡಿ ಇಟ್ಟಿರ್ತೀನಿ, ಅದನ್ನಂತೂ ಒಂದು ಕಡೆ ಇಡೋಕ್ಕೆ ಬಿಡೋಲ್ಲ. ಈ ಕಡೆ ಲಾಸ್ಟಲ್ಲಿ ಇದ್ದಿದ್ದ ಮಡಕೆನ ತೊಗೊಂಡು ಬಂದು ಇವಾಗ ಇಲ್ಲಿಗೆ ಬಿಟ್ಟಿದ್ದಾವೆ.
ಅಷ್ಟು ಓಡಾಡ್ತಿರ್ತವೆ ಒಳಗಡೆ ಫಿಶ್ಗಳು. ಟ್ಯಾಂಕ್ ಸ್ವಲ್ಪ ಗಲೀಜಾಗಿದೆ, ಟ್ಯಾಂಕ್ ಕ್ಲೀನ್ ಮಾಡಬೇಕು. ಆಲೇ ಒಂದು 2 ಮಂತ್ಸ್ ಆಗಿದೆ ಟ್ಯಾಂಕ್ ಕ್ಲೀನ್ ಮಾಡಿ, ಟ್ಯಾಂಕ್ ಕ್ಲೀನ್ ಮಾಡಬೇಕು. ನೋಡಿ ಇವೆರಡು ಬಂದು ಫೀಮೇಲು, ಇದು ಬಂದು ಮೇಲು. ಶೇಪಲ್ಲೇ ಗೊತ್ತಾಗುತ್ತೆ ಫೀಮೇಲು ಮೇಲು. ಫೀಮೇಲ್ಗೆ ಈ ಥರ ಬಾಡಿ ಒಂಥರ ಗುಂಡಾಕಾರದಲ್ಲಿ ಶೇಪ್ ಇರುತ್ತೆ. ಮೇಲಿಗೆ ಬಂದು ಸ್ವಲ್ಪ ಈ ಥರ ಅಗಲವಾಗಿ ಬಾಡಿ ಬರುತ್ತೆ, ಈ ಥರ ಅಗಲ ಬರುತ್ತೆ. ಫೀಮೇಲ್ ಆದಷ್ಟು ದಪ್ಪ ಆಗಲ್ಲ ಜಾಸ್ತಿ, ಒಂದು ಮೀಡಿಯಮ್ಗೆ ಬಂದು ಅಷ್ಟೇ ಅದು ಮತ್ತೆ ದಪ್ಪ ಆಗೋದಿಕ್ಕೆ ಹೋಗಲ್ಲ. ಮೇಲೂ ದಪ್ಪ ಆಗ್ತವೆ. ಇದು ನೋಡಿ ಇಷ್ಟು ಇದಕ್ಕಿಂತ ಇನ್ನು ಸಣ್ಣ ಇತ್ತು ನಾವು ತೊಗೊಂಡು ಬಂದಾಗ ಮೇಲನ್ನ, ಇದಕ್ಕಿಂತಲೂ ಇನ್ನೂ ಸಣ್ಣ ಇತ್ತು. ನೋಡಿ ಇವಾಗ ಇಷ್ಟು ದಪ್ಪ ಆಗಿದೆ, ಆಲ್ಮೋಸ್ಟ್ ಒಂದು 3-5 ಇಂಚಸ್ಸು ಅಗಲ ಇದೆ ನಮ್ಮ ಫಿಶ್ಶಿದು. ನಿಮ್ಗೆ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತೋ ಗೊತ್ತಿಲ್ಲ, ಒಂದು 5 ಇಂಚಸ್ ಅಂತೂ ಅಗಲ ಇದೆ. ನೋಡಿ ಫ್ರೆಂಡ್ಸ್, ಪುಳಿಯೋಗರೆ ಮಾಡಿದೆ ಅಂತ ಹೇಳಿದ್ನಲ್ಲ, ಅಯ್ಯಂಗಾರ್ ಪುಳಿಯೋಗರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ, ತಿನ್ನೋದಿಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಪುಳಿಯೋಗರೆ ಗೊಜ್ಜು ರೆಸಿಪಿ ಹಾಕಿದ್ದೀನಿ ನನ್ನ ಚಾನಲಲ್ಲಿ, ಇನ್ನೊಂದ್ಸಲ ಯಾವಾಗಲಾದ್ರೂ ಶೇರ್ ಮಾಡ್ತೀನಿ. ಬೆಳಗ್ಗೆ ಅಂತಂತೂ ಇವಾಗ ಕಾಫಿ ಬೇಕೇ ಬೇಕು ಚಳಿಗೆ, ಕಾಂಟಿನೆಂಟಲ್ ಎಕ್ಸ್ಟ್ರಾ. ಬಟ್ ಕಾಂಟಿನೆಂಟಲ್ ಎಕ್ಸ್ಟ್ರಾ ಇದು ಬಾಟ್ಲ್ ಅಷ್ಟೇ, ಲಿವಿಸ್ಟಾ ತೊಗೊಂಬರ್ತೀನಿ ಫಿಲ್ಟರ್ ಕಾಫಿ. ಲಿವಿಸ್ಟಾ ಪಾಕೆಟ್ ಬರುತ್ತೆ ಒಂದು 200 ಗ್ರಾಮ್ದು, ಅದನ್ನು ತೊಗೊಂಬಂದು ಇದಕ್ಕೆ ಫಿಲ್ ಮಾಡ್ಕೊಂಡಿರ್ತೀವಿ. ಮಕ್ಕಳಿಗೆ ಇವಾಗ ಸದ್ಯಕ್ಕೆ ಹಾಲಿಗೆ ಹಾರ್ಲಿಕ್ಸೆ ಕೊಡ್ತಾ ಇರೋದು, ಅವರಿಗೆ ಕಾಫಿ ಕೊಡ್ತಾ ಇಲ್ಲ. ಅರ್ಷದಂಗೆ ತುಂಬ ಹೀಟ್ ಅಂತಿದ್ಲು, ಅದಕ್ಕೋಸ್ಕರ ಸ್ವಲ್ಪ ಹಾರ್ಲಿಕ್ಸು ಅಷ್ಟೇ ನಾನು 1 ಸ್ಪೂನ್ ಫುಲ್ ಹಾಕ್ತಾ ಇಲ್ಲ, 1/2 ಟೇಬಲ್ ಸ್ಪೂನ್ ಹಾಕಿ ಇಬ್ರಿಗೂ ಮಾಡಿಕೊಡ್ತೀನಿ. ಇವಾಗ ಸದ್ಯಕ್ಕೆ ಹಾರ್ಲಿಕ್ಸೆ ಕೊಡ್ತಾ ಇರೋದು. ಬಟ್ಟೆಗಳು ನೋಡಿ ಫ್ರೆಂಡ್ಸ್, ಬಟ್ಟೆಗಳು ಹಾಕಿದ್ದೀನಿ, ಬಟ್ಟೆಗಳು ಒಣಗ್ತಾನೇ ಇಲ್ಲ. ನಾಳೆ ಈಗ ರಜಾ ಇದೆ ಅದರಿಂದ ಪರವಾಗಿಲ್ಲ, ಇಲ್ಲಾಂದರೆ ಮಕ್ಕಳಿಗೆ ಟ್ರ್ಯಾಕ್ ಶೂಟ್ ಬೇಕೇ ಬೇಕಿತ್ತು. ಬಟ್ ಈ ಮಳೆ ಯಾವಾಗ ಬರುತ್ತೆ ಹೋಗುತ್ತೆ ಗೊತ್ತೇ ಆಗಲ್ಲ. ನಾಳೆ ಮಳೆ ಬಂದು ಹೋಗಿದೆ. ಮನೆ ಒಂದೇ ಒಂದು ಬಿಲ್ಡಿಂಗ್ ಕೆಲಸ ನಡೀತಾ ಇದೆ, ಅದು ಹೊರ ಸೌಂಡ್ ಬರ್ತಾ ಇದೆ. ಮೋಡ ಇದೆ, ಮತ್ತೆ ಮಳೆ ಬಂದರೆ ಬಟ್ಟೆಗಳು ಒಣಗಿಸೋದೇ ಒಂದು ಕಷ್ಟ. ಆದರೂ ಇಲ್ಲಿ ನಮ್ಮ ಮನೆ ಹತ್ರ ಪರವಾಗಿಲ್ಲ, ಇಲ್ಲಿ ಸ್ವಲ್ಪ ನೆನೆಯೋದಿಲ್ಲ ಈ ಸೈಡು ಹಾಕಿದ್ರೆ. ಇಲ್ಲೊಂದು ಸ್ವಲ್ಪ ಬಟ್ಟೆಗಳೆಲ್ಲ ಹಾಕಿದ್ದೀನಿ ಫ್ರೆಂಡ್ಸ್. ಇವತ್ತು ನನ್ನ ಹತ್ರ ಇರೋ 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿನ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ವರ್ಷದಿಂದ ಇದೆ, ಅದನ್ನು ಹೇಗೆ ನಾವು ನೀಟಾಗಿ ಮೇಂಟೈನ್ ಮಾಡೋದು ಮತ್ತು ತುಂಬ ವರ್ಷ ಬಾಳಿಕೆ ಬರಬೇಕು ಅಂದರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನಾವು ತೊಗೊಳ್ಳೋದು ದೊಡ್ಡದಲ್ಲ, ನಾವು ತೊಗೊಂಡ್ಮೇಲೆ ಅದನ್ನು ಹೆಂಗೆ ನಾವು ಇಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಈ ಥರ ನೀಟಾಗಿ ಬಾಕ್ಸಲ್ಲೇ ಒಂದು ಕಾಟನ್ ಅಂದರೆ ಹತ್ತಿ ಹಾಕಿ ಇಲ್ಲಾಂದರೆ ಒಂದು ಕಾಟನ್ ಬಟ್ಟೆ ಹಾಕಿ ಅದನ್ನು ಮುಚ್ಚಿಡೋದ್ರಿಂದ ತುಂಬ ದಿನದವರೆಗೂ ನಾವು ಹೆಂಗೆ ತೊಗೊಂಡಿರ್ತೀವಿ ಅದೇ ಥರ ಒಂದು ಚೂರು ಹಾಳಾಗ್ದಂಗೆ ಇರುತ್ತೆ. ಇದನ್ನು ನಾನು ತೊಗೊಂಡು ಬಂದು ತುಂಬ ವರ್ಷದಿಂದ ಇದ್ದಾವೆ, 4 ವರ್ಷದಿಂದ 5 ವರ್ಷದಿಂದ ತೊಗೊಂಡಿರೋವೆಲ್ಲ ಇದ್ದಾವೆ. ಅದೆಲ್ಲ ಒಂದು ಸ್ವಲ್ಪನೂ ಕೂಡ ಹಾಳಾಗಿಲ್ಲ. ನಾನು ಹೇಳ್ತಾ ಹೋಗ್ತೀನಿ ವೀಡಿಯೋದಲ್ಲಿ ಯಾವಾಗ ಯಾವಾಗ ಯಾವ್ಯಾವನ್ನ ತೊಗೊಂಡಿದ್ದು, ಎಷ್ಟು ವರ್ಷ ಆಗಿದೆ, ಎಲ್ಲೆಲ್ಲಿ ತೊಗೊಂಡಿದ್ದು ಅಂತ. ನಾನು ಇದು ಒಂದು ಸ್ವಲ್ಪ ಒಂದು RS Fashion Jewelry ಹೋಗಿದ್ದೆ, ಆವಾಗ ತೊಗೊಂಡು ಬಂದಿದ್ದು. ಇದು ಅದ್ರದ್ದು ವೀಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ, ಅದ್ರ ಲಿಂಕ್ ಬೇಕಾದರೆ ನಾನು ಹಾಕಿದ್ದೀನಿ. ಅದು ಎಲ್ಲಿರೋದು RS Fashion Jewelry, ನಾನು ಹೋಗಿ ಎಲ್ಲಿ ತೊಗೊಂಡು ಬಂದಿದ್ದು ಮತ್ತು ಪ್ರೈಸ್ ಏನು ಎಲ್ಲ ನಾನು ಮೆನ್ಷನ್ ಮಾಡಿದ್ದೀನಿ ಆ ವಿಡಿಯೋದಲ್ಲಿ. ಆ ವಿಡಿಯೋದು ಲಿಂಕ್ ಹಾಕಿರ್ತೀನಿ, ಬೇಕಾದರೆ ಇಂಟ್ರೆಸ್ಟ್ ಇರೋರು ಆ ವಿಡಿಯೋ ಕೂಡ ಚೆಕ್ ಮಾಡಿ ನೋಡಿ. ಈ ಥರ ನೀಟಾಗಿ ನಾವು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಕೆಳಗಡೆ ಒಂದು ಕಾಟನ್ ಬಟ್ಟೆ ಹಾಕಿ ಇಡೋದ್ರಿಂದ ಈ ಥರ ನೋಡಿ ಕೆಳಗಡೆನೂ ಬಟ್ಟೆ ಇರಬೇಕು, ಮೇಲ್ಗಡೆನೂ ಹಾಗೆ ಬಟ್ಟೆನ ಈ ಥರ ಮುಚ್ಚಿಡಬೇಕು. ಹಿಂಗೆ ಮುಚ್ಚಿಡೋದ್ರಿಂದ ತುಂಬ ದಿನ ಆದ್ರೂ ಕೂಡ ಒಂದು ಸ್ವಲ್ಪನೂ ಕೂಡ ಹಾಳಾಗಲ್ಲ. ನಾವು ಯಾವುದೇ 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿನ ಇಟ್ಟರೂ ಕೂಡ ಸ್ವಲ್ಪನೂ ಹಾಳಾಗ್ದಂಗೆ ಇಷ್ಟೇ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನೋಡಿ, ಒಂದು ಸ್ವಲ್ಪನೂ ಇದು ಕಲರು ಕಷ್ಟನೇ ಶೇಡ್ ಆಗಿಲ್ಲ, ಒಂದು ಏನೂ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ನಿಜ ನೀವು ಇಷ್ಟು ವರ್ಷದಿಂದ ಇದನ್ನೆಲ್ಲ ಯೂಸ್ ಮಾಡ್ತೀರಾ ಅಂದ್ಕೊತೀರಾ? ನೋಡಿ, ಇದು ಬಂದು 5 ವರ್ಷ ಆಗಿದೆ ನಾನು ಇದನ್ನು ತೊಗೊಂಡು, ಆದರೂ ನೋಡಿ ಒಂದು ಸ್ವಲ್ಪನೂ ಕೂಡ ಹಾಳಾಗಿಲ್ಲ. ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಎಷ್ಟೆಷ್ಟು ವರ್ಷ ಆಗಿದೆ ತೊಗೊಂಡು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್.
ಫ್ರೆಂಡ್ಸ್ ನೋಡಿ, ನಾನು ಈ ಥರ ಬಾಕ್ಸಲ್ಲಿ ನೀಟಾಗಿ ಒಂದು ಕರ್ಚಿಫ್ ಹಾಕ್ಬಿಟ್ಟು ಕಾಟನ್ದು ಈ ಥರ ಮುಚ್ಚಿಟ್ಬಿಡ್ತೀನಿ. ಆವಾಗ ನಮಗೆ ತುಂಬ ದಿನ ಬಾಳಿಕೆ ಬರುತ್ತೆ. ಈ ಬಾಕ್ಸ್ಗಳು ಅಲ್ಲೇ ಕೊಟ್ಟಿದ್ದರು, ನಾನು ಅವಾಗಿಂದನೂ ಕೂಡ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಇದೊಂದು ಬೈತಾಳೆ ಬಟ್ಟು, ಇದು ಅಲ್ಲಿ ತೊಗೊಂಬಂದಿದ್ದಲ್ಲ, ಇದು ಈ ಥರ ಇದೆ. ಇದು ನನ್ನ ತಮ್ಮನ ಮದುವೆ ಟೈಮಲ್ಲಿ ಇಲ್ಲೇ ಒಂದು ಬ್ಯಾಂಗಲ್ ಶಾಪಲ್ಲಿ ತೊಗೊಂಡು ಬಂದಿದ್ದು. ಇದು ನೋಡಿ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಇದಂತೂ. ಆಮೇಲೆ ಇದು ಅಷ್ಟೇ, ನನ್ನ ತಮ್ಮನ ಮದುವೆಗೆ ಫೋರ್ ಇಯರ್ಸ್ ಕಂಪ್ಲೀಟಾಗಿ 5 ಇಯರ್ಸ್ ರನ್ನಿಂಗು. ನೋಡಿ, ಇನ್ನೂ ಎಷ್ಟು ನೀಟಾಗಿ, ಒಂದು ಸ್ವಲ್ಪನೂ ಕೂಡ ಎಲ್ಲೂ ಕಲರ್ ಶೇಡ್ ಆಗಿಲ್ಲ. ಅಷ್ಟು ಚೆನ್ನಾಗಿ ನಾವು ಹೆಂಗೆ ಯೂಸ್ ಮಾಡ್ತೀವೋ ಅದ್ರ ಮೇಲೆ ಬಾಳಿಕೆ ಬರುತ್ತೆ. ಅಷ್ಟು ಚೆನ್ನಾಗಿದೆ. ಇದು 4 ಇಯರ್ಸ್ ಆಗಿದೆ. ನಾನು ಆಗಲೇ ಹೇಳಿದಾಗೆ, ಇದು ನಾವು ಆರ್ ಎಸ್ ಫ್ಯಾಷನ್ ಜ್ಯುವೆಲರಿಗೆ ಹೋಗಿದ್ವಲ್ಲ, ಅಲ್ಲಿ ತೊಗೊಂಡು ಬಂದಿದ್ದಿದ್ದು ಸೆಟ್. ಇದು ಲಕ್ಷ್ಮೀ ಹಾರ ನೋಡಿ, ಈ ಥರ ಇದೆ, ತುಂಬ ಚೆನ್ನಾಗಿದೆ. ಇದನ್ನು ಕೂಡ ನಾವು ನೈಟ್ ಹೊತ್ತು ವೇರ್ ಮಾಡಿದಾಗ ನಮಗಿದು 1 ಗ್ರಾಮ್ ಗೋಲ್ಡ್ ಅಂತ ಅನ್ಸೋದೇ ಇಲ್ಲ, ಗೋಲ್ಡ್ ಅಂತಲೇ ಅನಿಸುತ್ತೆ. ಅಷ್ಟು ತುಂಬ ಜನ ಕೇಳ್ತಾರೆ ಇದು ಗೋಲ್ಡಾ ಗೋಲ್ಡಾ ಅಂತ. ಅಷ್ಟು ಚೆನ್ನಾಗಿದೆ ನೋಡಿ. ಇದು ಬಂದು ನನಗೆ ಅವಾಗ 750-650 ಆಗಿತ್ತು ಅನಿಸುತ್ತೆ, ನೆನಪಾಗ್ತಿಲ್ಲ, ಸರಿ 850 ರುಪೀಸ್ ಏನೋ ಆಗಿತ್ತು. ಕರೆಕ್ಟ್, 850 ರುಪೀಸು. ಇದಕ್ಕೆ ನಮಗೆ ಸೆಟ್ಟ ಜುಮ್ಕನು ಬಂದಿತ್ತು ಈ ಥರ ನೋಡಿ, ಲಕ್ಷ್ಮೀದು ಜುಮ್ಕಿ ಮತ್ತು ಒಂದು ಪೇರ್ ಜುಮ್ಕ. ಮತ್ತು ಇದು ಕೂಡ ಅಲ್ಲೇ ಆರ್ ಎಸ್ ಫ್ಯಾಷನ್ ಜ್ಯುವೆಲರಿಲೇ ತೊಗೊಂಡು ಬಂದಿದ್ದು. ಇದು ಈ ಥರ ನಮಗೆ ಸರ, ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದು ಅದು ಎರಡೂ ವೇರ್ ಮಾಡಿದ್ರಂತೂ ಸೂಪರಾಗಿ ಕಾಣಿಸುತ್ತೆ ಸೆಟ್ಟು. ನಾನು ತುಂಬ ವೀಡಿಯೋಗಳಲ್ಲಿ ಹರ್ಷದಂಗೆ ಹಾಕಿದ್ದೀನಿ ಇದನ್ನು. ಇದು ಅಲ್ಲೇ 350 ರುಪೀಸ್ ಕೊಟ್ಟು ಅಲ್ಲೇ ತೊಗೊಂಡು ಬಂದಿದ್ದು. ಇದು ನೋಡಿ ಎಷ್ಟು ಚೆನ್ನಾಗಿ ಅದಿನ್ನೂ ಶೈನಿಂಗ್ ಹೊಡಿತಾ ಇದೆ ನೋಡಿ, ಹರಳೆಗಳೆಲ್ಲ ಒಂದು ಸ್ವಲ್ಪನೂ ಹಾಳಾಗಿಲ್ಲ. ಅಲ್ಲೇ ಇನ್ನೇನು 2 ಇಯರ್ಸ್ ಆಯಿತಾ ಬಂತು, ಸ್ವಲ್ಪನೂ ಕೂಡ ಹಾಳಾಗಿಲ್ಲ. ನಾನು ಅದೇ ಹೇಳಿದ್ನಲ್ಲ, ನಾವು ಹೇಗೆ ಮೇಂಟೈನ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ. ಇಲ್ಲೊಂದು ಸ್ವಲ್ಪ ಇದ್ದಾವೆ, ಇದು ಅಷ್ಟೇ. ಇವೆಲ್ಲ ಇಲ್ಲೇ ತೊಗೊಂಡಿದ್ದು, ಇಲ್ಲೇ ಬಳೆ ಸ್ಟೋರಲ್ಲಿ ತೊಗೊಂಡು ಬಂದಿದ್ದು. ಇದೆಲ್ಲ ನೈಟ್ ರಿಸೆಪ್ಷನಿಗೆ ರೇಷ್ಮೆ ಸೀರೆ ಎಲ್ಲ ಹಾಕ್ಕೊತೀವಲ್ಲ, ಅವಾಗ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಗೋಲ್ಡೇ ಹಾಕಬೇಕು ಅಂತೇನಿಲ್ಲ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿದೆ, ಇದನ್ನು ತುಂಬ ಚೆನ್ನಾಗಿದೆ. ಇದು ಅಷ್ಟೇ, ಸೊಂಟದ ಪಟ್ಟಿ, ನನ್ನ ತಮ್ಮನ ಮದುವೆ ಟೈಮಲ್ಲೇ ತೊಗೊಂಡಿದ್ದು ಸೊಂಟದ ಪಟ್ಟಿನೂ. ಇದು 250 ರೂಪಾಯಿನ ಏನೋ ಅಷ್ಟೇ ನಾನು ಕೊಟ್ಟು ತೊಗೊಂಡಿದ್ದು, 250 ರುಪೀಸ್ ಅಷ್ಟೇ. ಆವಾಗಲೇ ಹೇಳಿದಾಗ ಅದು ಬೈತಾಳೆಗೆ ಮತ್ತು ಇದಕ್ಕೆ ಮ್ಯಾಚ್ ಮಾಡೋಣ ಅಂತೇಳಿ ತೊಗೊಂಡಿದ್ದು. 4 ಇಯರ್ಸ್ ಆಯಿತಾ ಬಂತು ಫ್ರೆಂಡ್ಸ್ ನೋಡಿ, ಇದನ್ನು 4 ಇಯರ್ಸ್ ಕಂಪ್ಲೀಟಾಗಿ 5 ಇಯರ್ಸ್ ರನ್ನಿಂಗು. ಎಷ್ಟು ಚೆನ್ನಾಗಿದೆ, ಸ್ವಲ್ಪನೂ ಕಲರು ಏನೂ ಆಗಿಲ್ಲ, ಒಂದು ಸ್ವಲ್ಪನೂ ಎಲ್ಲೂ ಒಂಚೂರು ಕಲರ್ ಇದಾಗಿಲ್ಲ. ಯಾಕೆಂದರೆ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿ ಇಟ್ಟಿರೋದ್ರಿಂದ ಅಷ್ಟು ಚೆನ್ನಾಗಿ ಒಂದು ಸ್ವಲ್ಪನೂ ಹಾಳಾಗ್ದಂಗೆ ಚೆನ್ನಾಗಿದೆ. ಇವು ಒಂದು ಸೆಟ್ಟು. ಇದು ಅಷ್ಟೊಂದೇನು ಕ್ವಾಲಿಟಿ ಚೆನ್ನಾಗಿಲ್ಲ, ಯಾಕೆಂದರೆ ಇದು ಮೀಶೋದಲ್ಲಿ ನಾನು ಬುಕ್ ಮಾಡಿದ್ದು. ಇಲ್ಲೇನೋ ಲಾಕ್ ಆಗಿಬಿಟ್ಟಿದೆ, ಒಂದು ನಿಮಿಷ ನೋಡಿ ಫ್ರೆಂಡ್ಸ್. ಇದು ಈ ಥರ ಇದೆ. ಇದು ಏನು ತುಂಬ ಕಾಸ್ಟ್ಲಿ ಏನಿಲ್ಲ, 2 ರಿಂದ ನನಗೆ 450 ರುಪಾಯಿ ಬಿದ್ದಿತ್ತು. ಪೇರ್ ತೋರಿಸ್ತೀನಿ ಇದು ಯಾವ ಥರ ಇದೆ ಅಂತ ನೋಡಿ. ಇದು ಒಂದು ಅದ್ರ ಜೊತೆಗೆ ಇದು ಒಂದು ಸರ ಬಂದಿತ್ತು. ತುಂಬ ದಿನ ಆಯಿತಲ್ಲ ಯೂಸ್ ಮಾಡಿಲ್ಲ, ಅದಕ್ಕೆ ಸ್ವಲ್ಪ ಹಂಗೆ ಎಲ್ಲ ಸ್ಟಕ್ ಆಗಿದ್ದಾವೆ ನೋಡಿ. ಈ ಥರ ಸೆಟ್ ಇದು. ಇದು ಬಂದು ಒಂದು 450 ರುಪೀಸ್ ಏನೋ ಆಗಿತ್ತು ಅಷ್ಟೇ. ಅದಕ್ಕೆ ನಮಗೆ 2 ಥರ ಜುಮ್ಕ ಬಂದಿತ್ತು. ಇದು ಒಂದು ಇದು ಅದ್ರದ್ದು, ನಾವು ಆವಾಗಲೇ ತೋರಿಸಿದ್ನಲ್ಲ ಆರ್ ಎಸ್ ಫ್ಯಾಷನ್ ಜ್ಯುವೆಲರಿ, ಇದು ಒಡವೆ ಅದ್ರದ್ದು ಇದು ಸೆಟ್ಟು. ಇದು ಅಷ್ಟೇ, ಅದರದೇ ಜುಮ್ಕ. ಇದು ಅದರದೇ ಬೈತಾಳೆ ಬಟ್ಟು ಕೂಡ. ಇಷ್ಟು ಪೂರ್ತಿ ಒಂದು ಸೆಟ್ಟಲ್ಲಿ ಬಂದಿತ್ತು ಫ್ರೆಂಡ್ಸ್. ಈ ರಿಂಗು ಅಷ್ಟೇ, ಆರ್ ಎಸ್ ಫ್ಯಾಷನ್ ಜ್ಯುವೆಲರಿಲೇ ತಂದಿದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿದೆ ನೋಡಿ, ಸ್ವಲ್ಪನೂ ಹಾಳಾಗಿಲ್ಲ, ಚೆನ್ನಾಗಿದೆ. ಇಷ್ಟೇ ಫ್ರೆಂಡ್ಸ್ ನನ್ನ ಹತ್ರ ಇರೋ ಸೆಟ್ಗಳು ನೋಡಿ. ಇದು ಸೊಂಟದ ಡಾಬು,
ಇದು ಒಂದು ಸರ, ಮತ್ತು ಇನ್ನೊಂದಿದೆ, ಇದು ಕೂಡ ನಾನು ಮೀಶೋದಲ್ಲಿ ಬುಕ್ ಮಾಡಿದ್ದೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಈ ಥರ ಗುಂಡಿನ ಸರ ನೋಡಿ, ಸೀರೆ ಎಲ್ಲ ಹಾಕಿದಾಗ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದೂ ಅಷ್ಟೇ, ಇದು ಮೂರೆಳೆ ಈ ಥರ ಗುಂಡಿನ ಸರ ಬರುತ್ತೆ. ನಾನು ಒಂದ್ಸಲ ಎಲ್ಲ ವೇರ್ ಮಾಡಿ ತೋರಿಸ್ತೀನಿ, ಯಾವಾಗಲಾದರೂ ಸ್ಯಾರಿ ಹಾಕ್ಕೊಂಡಾಗ ನಾನು ಖಂಡಿತ ಒಂದ್ಸಲ ಎಲ್ಲ ವೇರ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ಹಾಗೆ ನೋಡಿ, ಇದು ಒಂದು ಪೇರು ಬ್ಯಾಂಗಲ್ಸ್ ಇದೆ. ಇದು ಬ್ಯಾಂಗಲ್ಸ್ ಈಗ ರೀಸೆಂಟಾಗಿ ತೊಗೊಂಡಿದ್ದು. ಇದು ಅಷ್ಟೇನಂತ ಕಾಸ್ಟ್ಲಿ ಏನಲ್ಲ, ಜಸ್ಟ್ 170 rupees or 180 rupees ಕೊಟ್ಟಿದ್ದು 4 bangles. ಇದು ಅಷ್ಟೇ, ಶೈನಿಂಗು ಕಟ್ಟಿಂಗು ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಬ್ಯಾಂಗಲ್ ಮಾಡಿಸ್ಕೋಬೇಕು ಅಂತ ತುಂಬ ಇಷ್ಟ ನನಗೆ. ಅದು ಯಾವಾಗ ಕಾಲಕ್ಕೂ ಬರುತ್ತೋ ಗೊತ್ತಿಲ್ಲ. ಒಂದು ಸಿಂಗಲ್ ಬ್ಯಾಂಗಲ್ ಆದರೂ ಸದ್ಯಕ್ಕೆ ಮಾಡಿಸ್ಕೋಬೇಕು ನೋಡಿ. ಇಷ್ಟು ಇದು ಮೀಶೋದಲ್ಲಿ ಬುಕ್ ಮಾಡಿದ್ದು ಬ್ಯಾಂಗಲ್ಲು. ಇದು ಅಷ್ಟೇ ಚೆನ್ನಾಗಿದೆ. ಇದು 220 rupees or 230 rupees ಏನೋ ಆಗಿತ್ತು. 2 bangles ಬುಕ್ ಮಾಡಿದ್ದೆ. ಇದು ಅದರಲ್ಲಿ ಒಂದು ಬ್ಯಾಂಗಲು, ಒಂದು ಬ್ಯಾಂಗಲ್ ಎಲ್ಲೋ ಹಾಕ್ಬಿಟ್ಟಿದ್ದೀನಿ ಸಿಕ್ಕಲಿಲ್ಲ. ಇದು ಒಂದು ಬ್ಯಾಂಗಲು ನೋಡಿ ಫ್ರೆಂಡ್ಸ್. ಇಷ್ಟರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಕಮೆಂಟ್ ಮಾಡಿ. ಇಷ್ಟು ಸೆಟ್ಟಲ್ಲಿ ನಿಮಗೆ ಯಾವ ಸೆಟ್ ಇಷ್ಟ ಆಯಿತು, ಯಾವ ಸರ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಎಷ್ಟು ಚೆನ್ನಾಗಿದೆ ಇದು, ಈ ಕಲ್ಲರ್ ನೋಡಿ, ಈ ಕಲ್ಲರಿಗೂ ಮತ್ತು ಈ ಕಲ್ಲರಿಗೂ ನೋಡಿ ಎಷ್ಟು ಫಿನಿಷಿಂಗ್ ಇದೆ ಅಂತ. ಇದು ಮೀಶೋದಲ್ಲೇ ಮೀಶೋದಲ್ಲಿ ಬುಕ್ ಮಾಡಿದ್ದು. ಇದು ಬಂದು ಬಳೆ ಸ್ಟೋರಲ್ಲಿ ತೊಗೊಂಡಿದೆ ಅನ್ನಲ್ಲ, ಅದು ಇದು ಬಂದು RS Fashion ತೊಗೊಂಡಿದ್ದು. ಇದು ಮತ್ತು ಈ ಸರ ಎಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇಷ್ಟೇ ಫ್ರೆಂಡ್ಸ್ ನಂದು ಹತ್ರ ಇರೋ 1 gram ಗೋಲ್ಡ್ ಜ್ಯುವೆಲರಿ. ಏನ ಥ್ರೋಬಾಲ್? ಥ್ರೋಬಾಲ ಇದ್ಯಾವಾಗ ಟೀ ಶರ್ಟ್ ಹಾಕೊಂಡು ಹೋಗಿದ್ಯಾ? ಹೌದಾ, ಏನು ಹೇಳಲ ಇಲ್ವಲ್ಲ ಅದಕ್ಕೆ. ಥ್ರೋಬಾಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಅನ್ನು ಎಷ್ಟು ಜನ ಥ್ರೋಬಾಲಿಗೆ? 12. ಹೆಂಗಿತ್ತು ಪ್ರಾಕ್ಟೀಸು? ಸುಸ್ತಾಯ್ತಾ? ಮತ್ತೆ ಏನು ಸಮಾಚಾರ? ಬಂದ ತಕ್ಷಣ ಫ್ಯಾನ್ ಅಲ್ವಾ, ಎಷ್ಟು ಚಳಿ ಆಗ್ತಾ ಇದೆ, ಮಳೆ ಹುಯ್ತಾ ಇದೆ, ಆದ್ರೂ ಫ್ಯಾನ್ ಬೇಕೇ ಬೇಕಾ? ಅಷ್ಟೊಂದು ಶೆಕೆ ಆಗ್ತಾ ಇರುತ್ತಾ? ನಾಳೆ ರಜಾನಾ? ಯಾಕೆ ನಾಳೆ ರಜಾ? ರಜಾ ಅಂತಂದ್ರೆ ಖುಷಿ ಅಲ್ವಾ, ಎಲ್ಲಿಲ್ಲದ ಖುಷಿ ಮಕ್ಕಳಿಗೆ ಮುಖದಲ್ಲಿ. ಏನು ಜಾಮಿಟ್ರಿ ಎಲ್ಲ? ಜಾಮಿಟ್ರಿ ತೋರಿಸಿ, ಯಾವ್ದು ತಗೊಂಡಿದ್ಯಾ ಅಂದೆ. ಡಬಲ್ ಡೆಕ್ಕರ್? ಟ್ರಿಪಲ್ ಡೆಕ್ಕರ್. ಹಂಗೆ ಓಪನ್ ಮಾಡ್ಬೋದು ಮತ್ತೆ ಲಾಕ್ ಮಾಡಿ. ಎಷ್ಟದು? 100 rupees. ಹರ್ಷದ ಎಲ್ಲಿ ಬರ್ಲಿಲ್ಲ ಇನ್ನ? ಅಲ್ಲಿ ಕೆಳಗಡೆ ಲೆಡ್ ಬಾಕ್ಸ್ ಇತ್ತು. ಅಂದ್ರೆ ಲೆಡ್ ಇಲ್ಲ. ಲೆಡ್ ಎಷ್ಟದು? 5 rupees. ಲೆಡ್ ಬಾಕ್ಸ್ ಪೆನ್ ಪೆನ್ಸಿಲ್ಗೆ ಕೈಕಾಲು ತೊಳಿಯೋಕೆ ಫಸ್ಟು. ಹಿಂದಿ ಕಾಫಿ ಆಯ್ತಾ ಕೇಳ್ತೀನಿ. ಕಾಫಿ ಪಿಯಾ? ಆಮೇಲೆ ಪೀನಾ ಆಯ್ತು. ಕಾಫಿ ಪಿ.
ಹಂಗಂದ್ರೆ ಏನು ಕುಡಿಯಂಗಿದ್ರೆ ಕಾಫಿ ಕುಡಿ ಕುಡಿಯಂಗಿದ್ರೆ ಇಲ್ಲ ಅಂದ್ರೆ ನೀವೇ ಮಾಡ್ಕೊಂಡು ಕುಡಿ ಆಮೇಲೆ ಬೇಕರಿ ಕುಡಿದಿರೋ 10 ರೂಪಾಯಿ ಹೆಂಗಿತ್ತು ಇವತ್ತಿನ ಕ್ಲಾಸ್ ಏನೇನು ಮಾಡಿದ್ರು ಇವತ್ತು ಸೈನ್ಸ್ ಯೂಟಿ ಕೊಟ್ಟರು ಹೆಂಗೆ ಮಾಡಿದೆ ಯೂಟಿ ಎಲ್ಲಾದರೂ ಒಂದು ನಿಮಿಷ ನಿಂತ್ಕೊಂಡು ಮಾತಾಡ್ತಾ ಇದೀಯ ನೋಡು ನೀನು ಯೂನಿಫಾರ್ಮ್ ಇದು ಮಾಡ್ತಾ ಇದ್ದೀನಿ ಎತ್ತಿಡ್ತಾ ಇದ್ದೀನಿ ತೊಳ್ಕೊಂಬ ಮಂದಿಯ ಕಾಲು ತೊಳ್ಕೊಂಡು ನನ್ನ ಟ್ರೈಪಾಡ್ ನೋಡಿ ಹೆಂಗಿದೆ ಇಷ್ಟೇ ಚಿಕ್ಕ ಟ್ರೈಪಾಡ್ ಅಷ್ಟೇ ದೊಡ್ಡದು ತೊಗೊಂಡಿಲ್ಲ ಇನ್ನು ನಂದು ಯೂಟ್ಯೂಬ್ ಪೇಮೆಂಟ್ ಯಾವಾಗ ಬರುತ್ತೋ ಆಗಲೇ ದೊಡ್ಡ ಟ್ರೈಪಾಡ್ ತೊಗೊಳ್ಳೋದು ಅಲ್ವಾ ಚಿನ್ನು ಈಗ ಜ್ಯುವೆಲರಿದು ವೀಡಿಯೋ ಎಲ್ಲ ಮಾಡಿದ್ನಲ್ಲ ಅದಕ್ಕೆ ಅಲ್ಲೇ ಇಟ್ಟಿದ್ದೀನಿ ಇನ್ನೂ ಎತ್ತಿಟ್ಟಿಲ್ಲ 1 ಗ್ರಾಮ್ ಜ್ಯುವೆಲರಿದು ಎಲ್ಲ ವೀಡಿಯೋ ಮಾಡಿದ್ದೆ ಹಾಂ ರಿಯಲ್ ಗೋಲ್ಡ್ ವಾವ್ ಇವಾಗ ಜಸ್ಟ್ ಈಗ ಒಂದು ಸ್ವಲ್ಪ ದಿವಸದಲ್ಲಿ ಒಂದು ಗೋಲ್ಡ್ ಚೈನ್ ಮಾಡಿಸಿದ್ದು ಅದಿನ್ನು ಚೈನ್ದು ಗೋಲ್ಡ್ ವೀಡಿಯೋ ಮಾಡಿಲ್ಲ ನಾನು ಇದು 1 ಗ್ರಾಮ್ ಗೋಲ್ಡ್ದು ಅಷ್ಟೆ ಇನ್ಫಾರ್ಮೇಶನ್ ಕೊಟ್ಬಿಟ್ಟೆ ಗೋಲ್ಡ್ ವೀಡಿಯೋ ಮಾಡ್ಬೇಕು ಗೋಲ್ಡ್ ನನ್ನ ಹತ್ರ ಇರೋ ಗೋಲ್ಡ್ ಜ್ಯುವೆಲರಿ ವೀಡಿಯೋ ನಾನು ತುಂಬ ಏನಿಲ್ಲ ಇರೋ ಸಿಂಪಲ್ ಆಗಿದ್ದಾವೆ ಅದ್ರದ್ದೇ ಅದನ್ನೇ ತೋರಿಸ್ಬೇಕು ಅಂದರೆ ಕಮೆಂಟ್ ಮಾಡಿ ಖಂಡಿತ ವೀಡಿಯೋ ಮಾಡ್ತೀನಿ ನೀವು ತೋರಿಸಿ ಅಂತ ಕಮೆಂಟ್ ಮಾಡಿದ್ರೆ ವೀಡಿಯೋ ಮಾಡ್ತೀನಿ ಇಲ್ಲಾಂದರೆ ಸುಮ್ಮನೆ ಆಮೇಲೆ ತೋರಿಸಿದ್ರೆ ಓ ಶೋ ಆಫ್ ಕೊಡ್ತೀರಾ ಹಂಗೆ ಹಿಂಗೆ ಅಂತೇಳಿ ಆದರೂ ಕಮೆಂಟ್ ಮಾಡ್ಬಿಟ್ರೆ ಅಂತ ಭಯ ಅಲ್ವಾ ಇನ್ಫಾರ್ಮೇಶನ್ ಸರಿ ಯು ಟಿ ಹೆಂಗೆ ಮಾಡಿದೆ ಚೆನ್ನಾಗಿ ಎಷ್ಟು ಬಂತು ಮಾರ್ಕ್ಸು ಕರೆಕ್ಷನ್ ಇನ್ನೂ ಕರೆಕ್ಷನ್ ಮಾಡಲಿಲ್ವಾ ಕರೆಕ್ಷನ್ ಯಾವಾಗ ಮತ್ತೆ ಕರೆಕ್ಷನ್ ನಾಳೆ ರಜೆ ಅಲ್ವಾ ನಾಡಿದ್ದು ಹೆಂಗೆ ಮಾಡ್ತಾ ಇದೆಯಾ ಇವಾಗೆಲ್ಲ ಎಲ್ಲ ಯು ಟಿ ಎಲ್ಲ ಇದೆಲ್ಲ ಚೆನ್ನಾಗಿದೆಯಾ ಸಿಲೆಬಸ್ ಎಲ್ಲ ಈ ಸಲ ಟಫ್ ಇದೆಯಾ ಇಲ್ಲ ಪರವಾಗಿಲ್ವಾ ಇತ್ತ ಟಫ್ ಇಲ್ಲ ಇತ್ತ ಈಸಿ ಇಲ್ಲ ಯಾವ ಸಿಲೆಬಸ್ ಸ್ಟೇಟ್ ಸ್ಟೇಟ್ ಸಿಲೆಬಸ್ ಇವತ್ತು ಓಕೆ ರೆಸ್ಟ್ ಮಾಡು